Hey, what is up, gamers? Welcome back to the new gameplay video of GTA 5. So, welcome. Kittogiro room yaardu anta neevu kelta irthira. Idu eshton galeej agide gurutu. Idu Jimmy the room yeneno bardikkavane. Andre full mast agide room, adre nan room tarane ide. Ishtonde inge irod galeej agi. So, okay. Illena bantala option adeno. E to turn on the TV. Turn on manana. Tena. Yen guruthu. Ella kitogiro news e bartta ide. Yano antavane ivnu. All right. Nan phone alli notification on agittu. Sumne ring aguthe anta off madibute. So yunya. Yeno idu. Yeno psych anusute. E budguru off madu kitogiro TV. All right. ಇದರಲ್ಲಿ ಪೋಗೋ ಸಿಂಚಾನ್ ಗಿಂಚಾನ್ ಡೋರಿಮಾನ್ ಅದೇನು ಬರಲ್ವಾ ಏನೇನೋ ಬರ್ತಾ ಇದೆ ಇದರಲ್ಲಿ. ಆಲ್ ರೈಟ್, ಬೇಗ ಆಗಿಲ್ಲ, ಇಲ್ಲಿಂದ ಹೋಗೋಣ. ಇವತ್ತು ಏನು ಮಾಡ್ತಾ ಇದ್ದೀವಿ ಅಂತ ನಿಮ್ಗೆಲ್ಲರಿಗೂ ಗೊತ್ತಿದೆ. ಶೋರೂಮಲ್ಲಿ ಹೊಸ ಕಾರ್ಸು ಇಲ್ಲಿ ನೋಡಿ ಗುರು, ಇಲ್ಲಿ ಬಂದರೆ ಎಷ್ಟು ಕತ್ಲು. ಇಲ್ಲಿಂದ ಹಿಂಗೆ ಹೊರಗಡೆ ಹೋದ್ರೆ ಸಾಕು, ಎಷ್ಟು ಲೈಟ್ ಬರುತ್ತೆ ಅಂತ. ಜಿಮ್ಮಿ ನನ್ನ ಮಗ ಫುಲ್ ಕತ್ಲಲ್ಲೇ ಇರೋಕ್ಕೆ ಪ್ರಿಫರ್ ಮಾಡ್ತಾನೆ ಅನಿಸುತ್ತೆ. ಸೊ ಯಾ, ಇದು ನಮ್ಮ ರೂಮು. ಸೂಟ್ ಚೇಂಜ್ ಮಾಡೋಣ ಅಂತ ನಾನು ಬಂದಿದ್ದಷ್ಟೇ. ಆಲ್ ರೈಟ್, ಸೂಟು ಫುಲ್ ಸೂಟು. ನಂಗೆ ಚಿಂದಿ ಯಾಕೆ ಕಾಣಿಸೋದಂದ್ರೆ ನಾನು ಈ ಟೈಮ್ ಇದು ಬೇಡ, ಇದು ಹಾಕ್ಕೊಳ್ತೀನಿ, ಇದೇವೆ ಆಗಿದೆ. ಆಲ್ ರೈಟ್, ಸೂಟ್ ಚೇಂಜ್ ಆಯಿತು. ಇವತ್ತು ಏನು ಮಾಡ್ತಾ ಇದ್ದೀವಿ ಅಂತ ಗೊತ್ತಾಯಿತು ನಿಮಗೆ. ಇವತ್ತು ನಮ್ಮ ಶೋರೂಮ್ದು ಓಪನಿಂಗ್ ಸೆರೆಮನಿ. ಅದನ್ನು ಯಾಕೆ ಹಂಗಂದೆ ಅಂತ ನನಗೂ ಗೊತ್ತಾಗಿಲ್ಲ, ಆದರೆ ಓಪನಿಂಗ್ ಸೆರೆಮನಿ ಇವತ್ತು ನಮ್ಮ ಶೋರೂಮ್ದು. ಸೊ ಎಲ್ಲ ಕಾರ್ಸ್ ತಂದಾಗಿದೆ, ಎಲ್ಲ ಕಾರ್ಸ್ ಪಾರ್ಕು ಮಾಡಿಬಿಟ್ಟಿದ್ದೀನಿ ಅಲ್ಲೇ. ಇವಾಗ ಹೋಗ್ಬಿಟ್ಟು ಇನಾಗ್ರೇಷನ್ ಮಾಡಿಬಿಟ್ಟು ತುಂಬ ಕಸ್ಟಮರ್ಸ್ ಬಂದ್ರಂತ ನನ್ನ ಅಲ್ಲಿ ಆಂಟಿ ಕೂರಿಸಿದ್ದೆ ಅಲ್ಲ ಸ್ಟಾಫ್ ರೂಮಲ್ಲಿ, ಎತ್ತು ಅಲ್ಲಿ ರೂಮಲ್ಲಿ ಏನಾದರೂ ರಿಸೆಪ್ಷನಲ್ಲಿ ಅವರು ಫೋನ್ ಮಾಡಿದ್ರು, ಅಂದರು ತುಂಬ ಕಸ್ಟಮರ್ಸ್ ಬಂದಿದ್ದಾರೆ ಬನ್ನಿ ಬೇಗ ಅಂತ. ಸೊ ನಾವು ಜ್ಯೂಸ್ ಕುಡ್ಕೊಂಡು ಮಸ್ತಾಗಿ ಹೋಗೋಣ ಅಂತ ಪ್ಲ್ಯಾನ್ ಹಾಕ್ಸಿದ್ದೀನಿ. ಇವತ್ತು ಖುಷಿ ಅಲ್ವಾ, ಸ್ವಲ್ಪ ಇದೇನಿದೆ ಇದನ್ನು ಸಾಕು ಕೊಡ್ದುಬಿಡೋಣ ಖುಷಿಯಲ್ಲಿ. ಆಲ್ ರೈಟ್, ಡೋಂಟ್ ಟ್ರೈ ದಿಸ್ ಅಟ್ ಹೋಮ್. ಓಕೆ ಓಕೆ, ಡ್ರಿಂಕ್ ಆ್ಯಂಡ್ ಡ್ರೈವ್ ಕೇಸಲ್ಲಿ ಒಳಗಡೆ ಹಾಕಲ್ಲತ್ತಾನೆ ನಮ್ಮನ್ನ ಇವಾಗ. ಆಲ್ ರೈಟ್, ಇನ್ನೊಂದು ಗ್ಲಾಸ್ ಕುಡಿತಾನೆ ಅಂತ ಮೈಕಲ್ಗೆ ಆಸೆ. ರೈಟ್, ಇಕ್ಕು ಸಾಕು, ಇನ್ನು ಸತ್ತೋಗ್ಬಿಡ್ತೀಯ. ಹಾಂ ಸಾಕು ಅನಿಸುತ್ತೆ. ಇನ್ನೇನು ಮಾಡೋದು? ಆಲ್ ರೈಟ್, ಕ್ಲೋಸ್ ಮಾಡಿದೆ ಬಾಟ್ಲು. ಇವಾಗ ಹೋಗೋಣ ನಾವು ಸೀದಾ, ಇವಾಗ ನಮ್ಮ ಶೋರೂಮ್ ಹತ್ರ ಹೋಗಬೇಕು. ನೋಡಿ ಅಲ್ಲಾಡ್ತವನೆ ಹುಡುಗ ಎರಡೇ ಗ್ಲಾಸಲ್ಲಿ. ಆಲ್ ರೈಟ್, ಇಲ್ಲಿ ನಮ್ಮ ಲ್ಯಾಂಡ್ ಟೊಯೋಟಾ ಲ್ಯಾಂಡ್ ಕ್ರೂಸರಲ್ಲಿ ಕೂತಿದ್ದೀವಿ. ನಮ್ಮ ರೋಲ್ಸ್ ರಾಯ್ಸ್ ಅಲ್ಲೇ ಅಂತ ನೀವು ಕೇಳ್ತಾ ಇರ್ಬೋದು. ರೋಲ್ಸ್ ರಾಯ್ಸ್ ಅದು ಡೆಂಟಿಂಗ್ ಪೇಂಟಿಂಗ್ ಹೋಗಿದೆ, ಯಾಕಂದರೆ ಗುದ್ದುಬಿಟ್ಟಿದ್ದೆ. ಅದೇನಿಲ್ಲ ಗುರು, ತುಂಬ ಸ್ಪೀಡಾಗಿ ಹೋಗ್ತಿದೆ. ಒಬ್ಬ ಆಟೋದವ್ನು ಸ್ಪೀಡಾಗಿ ರೈಟ್ ಎಳೆದ್ಬಿಟ್ಟ, ಅದಕ್ಕೆ ಅದಕ್ಕೆ ಗುದ್ದುಬಿಟ್ಟೆ. ಆದರೆ ಜಾಸ್ತಿ ಕತೆ ಮಾತಾಡೋದು ಬೇಡ, ಇವಾಗ ನಾವು ಸೀದಾ ಹೋಗ್ಬಿಡೋಣ ನಮ್ಮ ಶೋರೂಮ್ಗೆ. ಎಂತೆಂಥ ಕಾರ್ ತಂದಿದ್ದೀನಿ ಅಂದರೆ ನೋಡಿದ್ರೆ ನೀವು ಶಾಕೆ ಆಗಿಬಿಡ್ತೀರ ಅನ್ಕೊಳ್ಳಿ. ಅಂಥ ಕಾರೆಲ್ಲ ತಂದಿದ್ದೀನಿ ನಾನು. ನಿಜವಾಗ್ಲೂ ಕುಡ್ದುಬಿಟ್ಟು ಹಿಂಗೆ ಡ್ರೈವಿಂಗ್ ಓಡಿಸ್ತಿದ್ದೀನಿ, ಇಲ್ಲ ನಾನು ನಿಜವಾಗ್ಲೂ ಹಿಂಗೆ ಡ್ರೈವಿಂಗ್ ಮಾಡೋದಾ ಅಂತ ನಂಗೆ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ. ನೋಡಿ ಯಾವ ಥರ ತೊಗೊಂಡೋಗ್ತಾ ಇದ್ದೇನೆ ಗಾಡಿನ. ಆಲ್ ರೈಟ್, ಕುಡಿಯಬಾರ್ದಾಗಿತ್ತು ಅನಿಸುತ್ತೆ. ಡ್ರಿಂಕ್ ಆ್ಯಂಡ್ ಡ್ರೈವ್ ಯಾರೂ ಮಾಡಬೇಡಿ. ಆಲ್ ರೈಟ್, ಹೋಗ್ತಾರ ಸ್ಪೀಡ್ ರಿ 190. ಓ ಶರ್ಟ್ ಶರ್ಟ್ ಶರ್ಟ್, ಇವತ್ತೇನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಫಾಲೋ ಮಾಡೋಣ ಅಂತ ಇದ್ದೀನಿ ಗುರು. ಸೊ ರೆಡ್ ಲೈಟ್ ಇರೋವರೆಗೂ ಕಾಯೋಣ. ಆಲ್ ರೈಟ್ ಬೇಗ ಗುರು, ಏನು ಎಷ್ಟೊತ್ತಾಗುತ್ತೆ? ನಮ್ಮ ಲ್ಯಾಂಡ್ ಕ್ರೂಸರ್ ನೋಡಿ ಚಿಂದಿ ಲುಕ್ಸ್ ಇದೆ. ನಾನು ಒಬ್ಬನೇ ಸೆಂಟ್ರಲ್ಲಿ ನಿಂತಿದ್ದೀನಿ ಮೆಂಟಲ್ ಥರ. ಆಲ್ ರೈಟ್ ಬಿಡೋ ಬೇಗ, ಯಾರು ಸಿಗ್ನಲ್ ಅವನು ಮೆಂಟಲ್ ನನ್ನ ಮಗ ಬಿಡೋ. ರೆಡ್ ಅಂದರೆ ಗೋ ಅಂತೆ ಲಾಸ್ ಎಂಟ್ರೋಸಲ್ಲಿ, ಉಲ್ಟಾ ರೂಲ್ಸ್ ಗುರು ನಿಮ್ಗೆ ಗೊತ್ತಾಗಲ್ಲ. ಇಲ್ಲಿ ನೋಡಿ, ಇಲ್ಲಿ ಗ್ರೀನ್ ಇದೆ, ಸ್ಟಾಪ್ ಮಾಡ್ಬೇಕು ಇವಾಗ. ಇವಾಗ ಹೋಗ್ಬೋದು, ಎಲ್ಲೋ ಅಂದರೆ ಹೋಗ್ತಾ ಇರಬೇಕು, ರೆಡ್ ಅಂದರೆ ಫುಲ್ಲಾಗಿ ಹೋಗ್ಬೇಕು ಅಂತ. ಇಲ್ಲಿ ಉಲ್ಟಾ ರೂಲ್ಸು. ಸೊ ಓ, ಯಾರು ಇವ್ನು ಫಾರ್ಚುನರ್ ಅವನು, ಹಿಂಗೆ ಬರಬಾರ್ದು ಮೆಂಟ್ಲು. ಆಲ್ ರೈಟ್, ಸ್ವಲ್ಪ ನಿಧಾನಕ್ಕೆ ಹೋಗ್ಬಿಡೋಣ. ಇವಾಗ ತಾನೇ ಶೋರೂಮ್ ಓಪನ್ ಆಗಿದ್ದು. ಈ ಗಾಡಿನ ಫುಲ್ಲು ಡೆಂಟಿಂಗ್ ಪೇಂಟಿಂಗ್ ಕಲಿಸ್ಬಿಡ್ಬೇಕು ಅನಿಸುತ್ತೆ. ನೋಡಿ ಇಲ್ಲಿ ಗುದ್ದುಬಿಟ್ಟಿದ್ದೀನಿ. ಎಲ್ಲಿ ಗುದ್ದೆ ಗುರು? ಹೌದು, ಹಾಂ ನೋಡಿ ಇಲ್ಲಿ ಯಾವ ರೇಂಜಿಗೆ ಸ್ಕ್ರ್ಯಾಚ್ ಆಗಿದೆ. ಈ ಸ್ಕ್ರ್ಯಾಚ್ ಕಾರ್ ಮೇಲೆ ಬಿದ್ದಿಲ್ಲ, ನಾನು ಎದೆ ಮೇಲೆ ಬಿತ್ತು. ಆಲ್ ರೈಟ್, ಹಿಂಗೆ ಹೋಗ್ತಾ ಇದ್ದೀವಿ. ಓಕೆ,
ನಾನು ಸೈಡ್ ಬಾ ಶೋರೂಮ್ ಓನರ್. ಆಲ್ ರೈಟ್, ನಮ್ಮ ಶೋರೂಮ್ ಬಂದಾಗಿದೆ. ಸೊ ಎಲ್ಲರೂ ವೆಯ್ಟ್ ಮಾಡ್ತಾ ಇರುವ ಗಲಿಗೆ ಬಂದಾಗಿದೆ. ಸೊ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ನಮ್ಮ ಶೋರೂಮು ಹೆವಿ ಆಗಿದೆ. ಆಲ್ ರೈಟ್ ನೋಡಿ, ಜನ ಸಾಗರ ನಮ್ಮ ಶೋರೂಮಲ್ಲಿ ಹೇಳ್ಬೇಕಂದ್ರೆ. ಓಲ್ಡ್ ರೈಟ್ ಕಾರ್ಸ್ ನೀವು ನೋಡ್ತಾ ಇರ್ಬೋದು, ಹೆಂಗ್ ತುಂಬಿಸಿಕ್ಕಿದ್ದೀನಂತ ಗಾಡಿಗಳನ್ನ. ಇರಿ ಇರಿ, ಒಂದೊಂದಾಗೆ ತೋರಿಸ್ತೀನಿ. ಈ ಇಲ್ಲಿ ತನಕ ನಿಮ್ಗೆ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಳ್ಳಿ, ಆಮೇಲೆ ಇಂಥ ಕಂಟೆಂಟ್ ಸಿಗ್ತಾ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗುರು. ಆಲ್ ರೈಟ್, ನೀವು ಶೋರೂಮ್ ನೋಡ್ಬೋದು ಯಾವ ಥರ ಫುಲ್ ಆಗಿದೆ. ಕಸ್ಟಮರ್ಸ್ ಎಲ್ಲ ಬಂದಿದ್ದಾರೆ, ಫೋಟೋ ಗೀಟೋ ಎಲ್ಲ ಹಿಡಿತವ್ರೆ. ದೊಡ್ಡ ದೊಡ್ಡದು ಗಾಡಿ ಇಟ್ಟಿದ್ದೀನಿ ಗುರು, ಏನು ಸುಮ್ಮನೆನ. ಆಲ್ ರೈಟ್, ನಮ್ಮದು ಟೊಯೋಟಾ ಲ್ಯಾಂಡ್ ಕ್ರೂಸರ್ನ ಹಿಂಗೆ ಹಿಂದೆ ತೊಗೊಂಡೋಗೋಣ. ಬರೋ ನಮ್ಮದೇ ಶೋರೂಮ್, ಪಾರ್ಕಿಂಗ್ ಇಡಲ್ವ ನಾನು, ಇಲ್ಲೇ ಇದೆ ಪಾರ್ಕಿಂಗು. ಆಲ್ ರೈಟ್, ಇಲ್ಲೊಂದು ಜಿ ವ್ಯಾಗನ್ ಇದೆ ಗುರು, ನನಗೆ ನಿಲ್ಸೋದು ಎಲ್ಲಿ ಅಂತಲೇ ಗೊತ್ತಾಗಿಲ್ಲ. ಜಿ ವ್ಯಾಗನ್ ನಾ ಜಾಗನೇ ಇಲ್ಲ ಒಳಗಡೆ, ಸೊ ಏನು ಮಾಡೋಕ್ಕಾಗಿಲ್ಲ. ಹಿಂಗಿಟ್ಟಿರೋಣ, ಇಲ್ಲಿ ಪಾರ್ಕಿಂಗ್ ಮಾಡೋಣ ನಮ್ಮ ಗಾಡಿದು. ಆಲ್ ರೈಟ್, ಓಕೆ, ಇವಾಗ ಹಿಂಗೆ ಹೊರಗಡೆ ಹೋಗೋಣ. ನಾನು ನಿಮ್ಗೆ ಶೋರೂಮ್ ತೋರಿಸ್ತೀನಿ, ನೀರೇ ಟೆನ್ಷನ್ ಮಾಡ್ಕೊಬೇಡಿ. ಗಾಡಿ ಪಾರ್ಕ್ ಮಾಡಾಗಿದೆ. ಆಲ್ ರೈಟ್, ಇಲ್ಲಿ ಮುಂದೆಯಿಂದ ನೀವು ನೋಡ್ತಾ ಇದ್ರೆ ಒಂದು ಲ್ಯಾಂಬೋರ್ಗಿನಿ ಹಿಂಗೆ ಕಾಣಿಸ್ಬಿಡುತ್ತೆ ನಿಮಗೆ. ಇಲ್ಲೊಂದು ಸ್ವಲ್ಪ ಗಾಡಿ ಇದೆ, ಇವ್ರಿಗೆಲ್ಲರಿಗೂ ಗೊತ್ತಿಲ್ಲ ಅನ್ಸುತ್ತೆ ನಾನೇ ಶೋರೂಮ್ ಓನರ್ ಅಂತ. ಎಲ್ಲರೂ ನೋಡ್ತವ್ರೆ, ನೋಡಲಿ ಬಿಡಿ, ಏನಿಲ್ಲ. ಫೋಟೋ ಗಿಟೋ ಎಲ್ಲ ಹಿಡಿತಾವಲ್ಲಿ ಹುಡುಗಿ. ಆಲ್ ರೈಟ್ ಆಲ್ ರೈಟ್ ಆಲ್ ರೈಟ್, ಫೋಟೋ ಹಿಡ್ಕೊಳ್ಳಿ, ಏನು ಕಾಸು ಏನು ಕೇಳಲ್ಲ ನಾನು. ನೀನು ಹಿಡ್ಕೊಳ್ಳೋ ಹಿಡ್ಕೊಳ್ಳೋ, ಫೋಟೋ ಹಿಡ್ಕೊಳ್ಳೋ. ಆಲ್ ರೈಟ್, ಇಲ್ಲಿಂದ ಒಳಗಡೆ ಹೋಗೋಣ. ಇವಾಗ ಇದು ನಮ್ಮ ಶೋರೂಮಲ್ಲಿ ಬಾಡಿ ಗಾರ್ಡ್ಸ್ನ ಸಹ ಪ್ಲ್ಯಾಂಟ್ ಮಾಡಿಬಿಟ್ಟಿದ್ದೀನಿ. ಸೊ ಯಾರಾನ ಒಡೆಯಾಗಿದ್ಯಾಕೆ ಬಂದರೆ ಬಚಾವ್ ಮಾಡ್ತಾರ ಅನಿಸುತ್ತೆ. ಆಲ್ ರೈಟ್, ಇಲ್ಲಿ ಮೂರು ಆಂಟಿಗಳನ್ನ ಕೂರಿಸ್ಬಿಟ್ಟಿದ್ದೀನಿ. ಇವನು ಯಾರೋ ಕಸ್ಟಮರ್ ಅನಿಸುತ್ತೆ, ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಆಲ್ ರೈಟ್, ನಮ್ಮ ಶೋರೂಮಲ್ಲಿರೋ ಕಾರ್ಸ್ಗಳು ನೋಡೋದಾದರೆ ಇಲ್ಲೊಂದು ರೆಡ್ ಕಲರ್ ಹುರಕನ್ ನಿಂತಿದೆ. ಹುರಕನ್ ಲ್ಯಾಂಬೋರ್ಗಿನಿ ಹುರಕನ್ ಅಂತ ಗಾಡಿ ಹೆಸರು. ಚಿಂದಿಯಾಗಿದೆ ಮಾತ್ರ ಗಾಡಿ, ಅದಕ್ಕೆ ನೋಡಿ ಹೆಂಗೆ ಫೋಟೋ ಹಿಡಿತವ್ರೆ, ಎಷ್ಟು ಜನ ಹಿಡಿತವ್ರೆ. ನಂದು ಹಿಡೀರೋ ಹಂಗೆ ಸ್ಮೈಲ್ ಮಾಡಬೇಕಾ? ಆಲ್ ರೈಟ್, ಹುರಕನ್ ಇದು ಹೆಂಗಿದೆ ಅಂತ ಕಮೆಂಟ್ ಮಾಡಿ ಅಲ್ಲಿ. ಚಿಂದಿ ಲುಕ್ಸ್ ಅಲ್ಲಿದೆ ಇದು. ನಾನು ನೀವು ಲಾಸ್ಟ್ ವೀಡಿಯೋ ನೋಡಿದರೆ ನಿಮ್ಗೆ ಗೊತ್ತಾಗಿರುತ್ತೆ, ಇದು ಆಕ್ಸೆಸರಿ ಸೆಂಟರ್ ಅಂತ. ಇಲ್ಲಿ ಸಹ ಜನ ಬಂದುಬಿಟ್ಟಿದ್ದಾರೆ. ಮತ್ತು ಇಲ್ಲಿಬ್ಬರು ಅಂಕಲ್ ಆಂಟಿಗಳಿದ್ದಾರೆ, ಅವರೊಂದು ಗಾಡಿ ಪರ್ಚೇಸ್ ಮಾಡಿದ್ದಾರೆ, ಯಾವ ಗಾಡಿ ಅಂತ ಸಹ ಅಂತೀನಿ ರೀ. ಇಲ್ಲೊಂದು ಪಿಂಕ್ ಕಲರ್ದು ಸೈಕ್ ಆಗಿರೋ ಹುರಕನ್ ನಿಂತಿದೆ ಅಲ್ಲಿ. ಅದು ರೆಡ್ ಕಲರ್, ಇದು ಪಿಂಕ್ ಕಲರ್. ಪಿಂಕ್ ಕಲರ್ ಚೆನ್ನಾಗಿದೆ, ರೆಡ್ ಕಲರ್ ಚೆನ್ನಾಗಿದೆ. ಕಮೆಂಟ್ ಡೌನ್ ಬಿಲ್ಲೋ. ಅಟ್ರ ಗಣ್ಯನ ಕೋಚ್ತಾ ಇದ್ದೀನಿ ಅಪ್ಪ. ಇಲ್ಲೊಂದು ಆರ್ ಆರ್ ನಿಂತಿದೆ, ರೋಲ್ಸ್ ರಾಯ್ಸ್. ಓಕೆ, ಫಸ್ಟು ನಾವೆಲ್ಲಿಂದ ಗೊತ್ತಾ ಬರೋಣ, ಹಿಂಗೆ ಹೋಗೋಣ. ಇಲ್ಲೊಂದು AMG ನಿಂತಿದೆ, AMG ಸಿಲ್ವರ್ ಕಲರಲ್ಲಿ ಹೆವಿ ಆಗಿದೆ ಲುಕ್ಸ್ ನೋಡಿ. ಯಾರು ಬೇಕು ಈಸ್ಕೊಬೋದು, ನಮ್ಮ ಶೋರೂಮ್ ಅಡ್ರೆಸ್ ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿದ್ದೀನಿ, ಬಂದ್ಬಿಟ್ಟು ಈಸ್ಕೊಂಬಿಡಿ. ಹಾಂ, ಈ ಗಾಡಿ ಬೇಕಾದರೆ ಈಸ್ಕೊಳ್ಳಿ, ಗೊತ್ತಿಲ್ಲ ಎಷ್ಟು ರೇಟ್ ಅಂತ. ಅಲ್ಲಿ ರಿಸೆಪ್ಷನಿಸ್ಟ್ ಇದಲ್ಲ, ಅವ್ರ ಹತ್ರ ಕೇಳ್ಕೊಂಡು ಈಸ್ಕೊಂಬಿಡಿ ಗಾಡಿನ. ಇದೊಂದು ಡ್ರಿಫ್ಟ್ ಕಾರ್ ಅಂತಾರಲ್ಲ ಆ ಗಾಡಿ, ಇದು ಹೆವಿಯಾಗಿ ಡ್ರಿಫ್ಟ್ ಹೊಡಿಬೋದು ಅನ್ಕೊಳ್ಳಿ ಈ ಗಾಡಿಯಲ್ಲಿ. ಸೈ ಗಾಡಿ ಇದು, ತುಂಬ ಲಿಮಿಟೆಡ್ ಎಡಿಷನ್ ಗಾಡಿ. ಜಲ್ದಿ ನಮ್ಮ ಶೋರೂಮಲ್ಲಿ ಮಾತ್ರ ಈ ಗಾಡಿ ಸಿಕ್ಕೋದು, ಬನ್ನಿ ಈಸ್ಕೊಂಡೋಗಿ. ಮತ್ತು ಇದೊಂದು ಡ್ರ್ಯಾಗ್ ರೇಸ್ ಗಾಡಿ ಇದು. ಇದರ ಟಯರ್ ನೋಡಿ, ಊರಾಗ್ಲದಪ್ಪ ಇದೆ ಅಂಥ ಟಯರ್ ಇದು. ಸೊ ಇದು ಡ್ರ್ಯಾಗ್ ರೇಸ್ ಹೊಡೆಯೋಕ್ಕೆ ಯಾರ್ಯಾರು ಡ್ರ್ಯಾಗ್ ರೇಸ್ ಫ್ಯಾನ್ಸು ಅವ್ರು ಬಂದು ಗಾಡಿ ಎತ್ಕೊಂಡು ಹೋಗ್ಬಿಡಿ. ಮಸ್ತಾಗಿದೆ ಗಾಡಿ, ನೈಟ್ರೋ ಗಿಟ್ರೋ ಎಲ್ಲ ಹಾಕ್ಕೊಂಡು. ಇಲ್ಲಿ ನೋಡಿ, ಗ್ಲಾಸ್ ಬೇರೆ ಇಟ್ಟಿದ್ದೀನಿ ಮೇಲೆ, ಚಿಂದಿಯಾಗಿದೆ, ಹೊಗೆಗೀಗೆ ಎಲ್ಲ ಹೊಡೆಯುತ್ತೆ. ಆಲ್ರೈಟ್, ಗಾಡಿ ಲುಕ್ಸ್ ನೋಡ್ಬೋದು, ಬೇಜಾರಾಗಿ ಹೋಗ್ತೀರಾ ಲುಕ್ಸ್ ನೋಡಿದ್ರೆ. ಏನಿದೆ ಕಲರು ನೋಡಿ, ಚಿಂದಿ ಕಲರ್ ಅನ್ಕೊಳ್ಳಿ. ಆಲ್ ರೈಟ್, ಇಲ್ಲಿ ನೋಡ್ಬೋದು ನೀವು ಏನು ಕಂಡೀಷನಲ್ಲಿ ಗಾಡಿ ನಿಂತಿದೆ. ಆಲ್ ರೈಟ್, ಗಾಡಿ ಇದಂತೂ ಇದು ನನಗೊಂಥರ ಫೇವ್ರೆಟ್ ಥರ ಅನಿಸ್ಬಿಡ್ತು, ಯಾಕಂದರೆ ಮಸ್ಕುಲರಾಗಿ ಮಸ್ತಾಗಿದೆ. ಲೋ ಗಾಡಿ ಈ ಥರ ನಾವು ಒಂದು ಗಾಡಿ ಇಡಬೇಕಂತ ಕಮೆಂಟ್ ಮಾಡಿ ಅಲ್ಲಿ. ಇದೆಲ್ಲ ಸೇಲಿಗೆ ಬಂದಿರೋ ಗಾಡಿ. ನೆಕ್ಸ್ಟು ವೆರಿ 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 ಅಚ್ಚತಿ ವೆರಿ, ಇದು ರೇರ್ ಗಾಡಿ ಅನ್ಬೋದು. ವೆರಿ ರೇರ್ ಗಾಡಿ ಇದು, ಯಾಕಂದರೆ ಈ ಗಾಡಿ ಹೆಸರು ಡಿಂಕಾ ಜಸ್ಟರ್ ಅಂತ. ಸೊ ಇದೊಂದು ತುಂಬ ರೇರ್ ಗಾಡಿ ಅಂದರೆ ತುಂಬ ರೇರ್ ಗಾಡಿ. ಇಡೀ ವರ್ಲ್ಡಲ್ಲೇ 500 ಪೀಸ್ ಇದೆ, 500 ಪೀಸಲ್ಲಿ ಇದೊಂದು ನೋಡಿ ಹೆಂಗಿದೆ ಅಂತ. ಡಿಂಕಾ ಜಸ್ಟರ್ ಇದು ರೇಸ್ ಗಾಡಿ ಅಂದರೆ ಈ ಇದರಲ್ಲೆಲ್ಲ ಓಡಿಸ್ತಾರಲ್ಲ ಟ್ರ್ಯಾಕಲ್ಲಿ, ಆ ಗಾಡಿ ಇದು. 500 ಪೀಸಲ್ಲಿ ಒಂದು ಪೀಸ್ ನಮ್ಮ ಶೋರೂಮಲ್ಲಿ ನಿಂತಿದೆ ಅಂದರೆ ಸೈಕ್ ವಿಷಯ ಅನ್ಕೊಳ್ಳಿ. ಡಿಂಕಾ ಜಸ್ಟರ್ ಅಂತ ಗಾಡಿ ಹೆಸರು. ಏನಿದೆ ಗಾಡಿ ನನಗೆ ಗೊತ್ತಿಲ್ಲ, ಇದು ಏನಕ್ಕೆ ಅಷ್ಟೊಂದು ಎಕ್ಸ್ಪೆನ್ಸಿವ್ ಸಾಗರು, ಎಷ್ಟು ಎಕ್ಸ್ಪೆನ್ಸಿವ್ ಗೊತ್ತಾ ಈ ಗಾಡಿ. ಇಲ್ಲಿ ನೋಡ್ಬೋದು ಇಂಟೀರಿಯರ್ ಹಿಂಗೆ ಕಾಣಿಸುತ್ತೆ. ಇಂಟೀರಿಯರ್ ಒಳಗಡೆ ಹೋಗಿ ತೋರಿಸ್ತೀನಿ ರೀ, ನೋಡಿ ಇಲ್ಲಿ
ನೋಡಿ ಮೀಟ್ರೇ ಮೀಟ್ರು, ಎಷ್ಟು ಮೀಟ್ರ್ ಇದೆ ಅಂದರೆ ಈ ಗಾಡಿಯಲ್ಲಿ ನಿಮ್ಮದು ಮೀಟ್ರ್ ಇಲ್ಲದೆ ಹೋಗುತ್ತೆ ಈ ಗಾಡಿ ನೋಡ್ಸೋಕ್ಕೆ, ಅಷ್ಟು ಮೀಟ್ರ್ ಇದೆ ನೋಡಿ. ಇದು ಸ್ಟೇರಿಂಗು ಚಿಂದಿ ಆಗಿದೆ ಮೀಟ್ರು, ಇದು ಏನೇನೋ ಮೀಟ್ರ್ ಇದೆ. ಇದು ರೇಸ್ ಗಾಡಿ ಅಲ್ವಾ, ಅದಕ್ಕೆ ಮೀಟ್ರ್ ಬೇಕೇ ಬೇಕು ಅನಿಸುತ್ತೆ, ನನಗೆ ಗೊತ್ತಿಲ್ಲ ಅಷ್ಟು. ಆಲ್ ರೈಟ್, ಇದೊಂದು ಗಾಡಿ ಇದೆ, ಇದು ತುಂಬ ರೇರ್ ಗಾಡಿ. ಸೊ ಈ ಗಾಡಿನ ಯಾರು ಈಸ್ಕೊಳ್ತಾರೋ ಅವ್ನು ತುಂಬ ದುಡ್ಡಿರೋ ಅನಿಸುತ್ತೆ. ಆಲ್ ರೈಟ್, ನೆಕ್ಸ್ಟ್ ಬರೋದಾದರೆ ಇದು ಲ್ಯಾಂಬೋರ್ಗಿನಿ ಹುರಾಕನ್. ಇದರದ್ದು ಇಂಟೀರಿಯರ್ ಚಿಂದಿ ಚಿತ್ರಣ ಅನ್ಕೊಳ್ಳಿ ಗಾಡಿ, ನೋಡ್ಬೋದು ನೀವು ಏನು ಇಂಟೀರಿಯರ್ ಇದೆ. ಫುಲ್ ರಾಕ್ ಜಟ್ ಜಟ್ ಸ್ಟೈಲ್ ಬಟನ್ಸ್ ಎಲ್ಲ ಇಟ್ಕೊಂಡು ಸೈಕಾಗಿದೆ ಗಾಡಿ. ಇದು ನಿಮ್ಗೆ ಗೊತ್ತಿದ್ದಿದೆ, ಆರ್ ಆರ್ ಇದ್ರೆ ಎಲ್ಲ ಡೋರ್ ಕ್ಲೋಸ್ ಮಾಡಿಬಿಟ್ಟೆ, ಅದು ಒಂದೇ ಒಂದು ಬಟನ್ ಒತ್ತಿದ್ರೆ ಎಲ್ಲ ಡೋರ್ ಓಪನ್ ಆಗುತ್ತೆ, ಎಲ್ಲ ಡೋರ್ ಕ್ಲೋಸ್ ಆಗುತ್ತೆ. ಹೆವಿ ಗಾಡಿ ಅನ್ಕೊಳ್ಳಿ. ಆರ್ ಆರ್ ಬಗ್ಗೆ ಏನು ಹೇಳ್ತೀರಾ, ಇದರ ಮೇಲೆ ಏನು ಅನ್ನೋಕ್ಕಾಗಲ್ಲ. ಇದು ಒಂಥರ ರಾಯಲ್ ಗಾಡಿನೇ, ಸೈಕಾಗಿದೆ. ಲುಕ್ಸ್ ನೋಡ್ಬೋದು, ನಮ್ಮ ಗೋಲ್ಡನ್ ರೋಲ್ಸ್ ರಾಯ್ಸ್ ಇದೆ ಅಲ್ಲ, ಸೇಮ್ ಅದೇ ಗಾಡಿ, ಆದರೆ ಬರೀ ಬ್ಲ್ಯಾಕ್ ಕಲರ್, ಮ್ಯಾಟ್ ಬ್ಲ್ಯಾಕ್ ಗಾಡಿ ಅಂದ್ಕೊಳ್ಳಿ. ಇದನ್ನು ಇಸ್ಕೊಳ್ಳೋಣ, ಮಸ್ತಾಗಿರ್ಬೇಕು ರಿಚ್ಚು. ರೈಟ್, ಆರ್ ಆರ್ ನೋಡ್ಬೋದು ನೀವು, ಹೆಂಗೆ ನಿಲ್ಸಿದ್ದೀನಿ ಇಲ್ಲಿ ನೋಡಿ ಗುರು, ಗ್ಯಾಪ್ ನೋಡಿ ಗುರು, ಕ್ರೆಡಿಟ್ ಕಾರ್ಡ್ ಸ್ವೈಪ್ ಮಾಡೋ ಅಷ್ಟು ಗ್ಯಾಪ್ ನಿಲ್ಸಿದ್ದೀನಿ. ಹೆಂಗೆ ಪಾರ್ಕಿಂಗ್ ಮಾಡಿದ್ದೀನಿ, ನನ್ನ ಪಾರ್ಕಿಂಗ್ ಹೆಂಗಿದೆ ಅಂತ ಕಮೆಂಟ್ ಮಾಡಿರಲಿ. ಸೊ ನೆಕ್ಸ್ಟ್ ಹೋಗೋದಾದರೆ, ಮೂರು ಇಂಡಿಯನ್ ಗಾಡಿ ಇಟ್ಟಿದ್ದೀನಿ, ಮೂರಕ್ಕೆ ಮೂರು ಇಲ್ಲೇ ಇದೆ. ಓಕೆ, ಫಸ್ಟು ನಮ್ಮದು ಟೊಯಾಟಾ ಫಾರ್ಚ್ಯೂನರ್, ಆಮೇಲೆ ಅದಲ್ಲ, ಈ ಗಾಡಿ ಸೇಲ್ ಔಟ್ ಆಗಿಬಿಡ್ತು ಗುರು. ಬಂದಿದ್ದು ಫಸ್ಟ್ ಡೇನೆ ಸೇಲ್ ಔಟ್ ಆಗಿರೋದಂದರೆ ನಮ್ಮ ಫಾರ್ಚ್ಯೂನರು. ಅಲ್ಲೆರಡು ಅಂಕಲ್ ಆಂಟಿ ನಿಂತಿದ್ದಾರಲ್ಲ, ಇವ್ರ ಗಾಡಿ ಈಸ್ಕೊಂಬಿಟ್ಟಿದ್ದಾರೆ, ಏನೋ ಡಿಸ್ಕಷನ್ ಮಾಡ್ತವ್ರೆ. ಗುರು ಇವನು ಕಟ್ಟಪ್ಪ ಮಾಮ ಥರ ಇಲ್ವಾ ತಾನೆ, ಯಾಣೋ ಇವರೇ ಈಸ್ಕೊಂಡಿದ್ದು ಫಾರ್ಚ್ಯೂನರ್ನ. ಸೊ ಈ ಫಾರ್ಚ್ಯೂನರ್ ಸೇಲ್ ಔಟ್ ಗುರು, ಫಸ್ಟ್ ಡೇನೆ ಒಂದು ಫಾರ್ಚ್ಯೂನರ್ ಸೇಲ್ ಔಟ್ ಆಯಿತು. ನೆಕ್ಸ್ಟ್ ಗಾಡಿ ನೋಡೋದಾದರೆ, ಇದು ಐ ಟೆನ್ನು, ನಮ್ಮ ಇಂಡ್ಯಾದಲ್ಲಿ ಓಡ್ತಾ ಇರುತ್ತಲ್ಲ ಐ ಟೆನ್ನು, ಮಸ್ತಾಗಿದೆ ನೋಡಿ ಲುಕ್ಸು. ಚಿಂದಿ ಅಂದರೆ ಚಿಕ್ಕ ಗಾಡಿ, ಇದನ್ನು ಅಮ್ಯಾಂಡಾಗಿ ಗಿಫ್ಟ್ ಮಾಡೋಣ ಅಂತ ಮೈಕಲ್ ಅಂತ ಇದ್ದ, ಗೊತ್ತಿಲ್ಲ ಏನು ಮಾಡ್ತಾನಂತ. ಸೊ ಇದೊಂದು ಐ ಟೆನ್ ಆದಮೇಲೆ ಇರೋದು ನಮ್ಮದು ಲ್ಯಾಂಡ್ ಕ್ರೂಸರ್ ನಮ್ಮ ಹತ್ರ ಹೊರಗಡೆ ಒಂದು ನಿಂತಿದೆ, ಅದೊಂದು ಬ್ಲ್ಯಾಕ್ ಕಲರ್, ಅದು ನನ್ನ ಪರ್ಸ್ನಲ್ ಗಾಡಿ ಯಾವನಿಗೂ ಕೊಡಲ್ಲ. ಸೊ ಇದು ಲ್ಯಾಂಡ್ ಕ್ರೂಸರು, ಚಿಂದೆ ಆಗಿದೆ. ಆಲ್ ರೈಟ್, ಇವಾಗ ಏನು ಗೊತ್ತಾ ನಮ್ಮ ಕೆಲಸ, ಈ ಗಾಡಿನ ಇಷ್ಟೇ ಗಾಡಿ ಇರೋದು ಗುರು, ಎಲ್ಲ ಗಾಡಿನ ಇಂಟ್ರಡ್ಯೂಸ್ ಮಾಡಿಸ್ಬಿಟ್ಟೆ. ಈ ಗಾಡಿ ಸೇಲ್ ಲೈಟ್ ಆಯಿತು, ಎಷ್ಟು ಗಾಡಿ ಇದೆ ಅಂತ ಕೌಂಟ್ ಹೊಡಿಯೋಣ. 1 2 3 4 5 6 7 8 9 10 ಟೋಟಲ್ ಹತ್ತು ಗಾಡಿ ಇದೆ, ಒಂದು ಜಿ ವ್ಯಾಗನ್ ಹೊರಗಡೆ ನಿಂತಿದೆ. ಸೊ ಇದು ಸೇಲ್ ಔಟ್ ಆಯ್ತು ಅಂತ ಹಿಂಗೆ ಡೆಲಿವರಿಗೆ ತೊಗೊಂಡೋಗ್ಬೇಕು ಹೊರಗಡೆ. ಸೊ ಅಲ್ಲಿಂದನೇ ಅವರು ತೊಗೊಂಡೋಗ್ತಾರೆ ಅವ್ರ ಗಾಡಿಗಳನ್ನ. ಆಲ್ ರೈಟ್, ಇಲ್ಲಿ ಇನ್ನೂ ಪೇಪರ್ ವರ್ಕ್ಸ್ ಏನೋ ನಡೀತಾ ಇದೆ ಅನಿಸುತ್ತೆ ಅಲ್ಲಿ. ಸೊ ಅದಕ್ಕೆ ಇವರು ತೊಗೊಂಡೋಗ್ತಿಲ್ಲ. ಇಲ್ಲಿ ಸ್ವಲ್ಪ ಕೇರ್ಫುಲ್ಲಾಗಿ ಓಡಿಸ್ಬೇಕು, ಇಲ್ಲಾಂದರೆ ಗಾಡಿ ಡೆಂಟ್ ಗಿಂಟ್ ಆಗಿಬಿಟ್ರೆ ಸೈಕೇ ಆಗಿಬಿಡುತ್ತೆ. ಆಲ್ ರೈಟ್, ಇದು ನಮ್ಮ ಫಾರ್ಚ್ಯೂನರ್ನ ಎಲ್ಲಿ ಗೊತ್ತಾ ಪಾರ್ಕ್ ಮಾಡೋಣ, ಅವ್ರು ಹೆಂಗಿದ್ರು ಇದನ್ನು ತೊಗೊಂಡೋಗ್ತಾರೆ, ಅದಕ್ಕೆ ಸೈಡಲ್ಲಿ ನಿಲ್ಸೋಣ. ಆಲ್ ರೈಟ್, ನಮ್ಮ ಫಾರ್ಚ್ಯೂನರ್ ಇಲ್ಲೇ, ನಮ್ದಂದರೆ ಇದು ಸೇಲ್ ಔಟ್ ಆಗಿದೆ ಫಾರ್ಚ್ಯೂನರ್. ಸೊ ನಮ್ಮ ಬಿಸ್ನೆಸ್ ಇವಾಗನೇ ಸ್ಟಾರ್ಟ್ ಆಗಿಬಿಡ್ತಿಗುರು. ಮತ್ತು ನಮ್ಮ ಗ್ಯಾರೇಜ್ ನೋಡಿದ್ರೆ ನೀವು ಇನ್ನೂ ಸೈಕ್ ಆಗಿಬಿಡ್ತೀರಾ. ಗ್ಯಾರೇಜಲ್ಲಿ ಎರಡು ಗಾಡಿ ಕೂಡ ಬಂದಾಯಿತು, ಒಂದು ಇಂಜಿನ್ ಏನೋ ರಿಪೇರ್ ಮಾಡ್ತವ್ರೆ ಈ ಅಂಕಲು ನೋಡಿ. ಇವರೆಲ್ಲ ವರ್ಕರ್ಸು, ಇವಾಗ ತಾನೇ ಹೈಯರ್ ಮಾಡಿದ್ದಿವ್ರನ್ನ. ಸೊ ಇವರೇನೋ ಇಂಜಿನಲ್ಲಿ ಏನೋ ಕೆಲಸ ಇದೆ ಅನಿಸುತ್ತೆ ಮಾಡ್ತವ್ರೆ. ಮತ್ತು ಇದು ಯಾವುದೋ ಗಾಡಿಯನ್ನು ಸಸ್ಪೆನ್ಷನ್ಗೇನೋ ಆಗಿದೆ ಅನಿಸುತ್ತೆ, ಅದನ್ನು ಮಾಡ್ತವನೆ. ಇದ್ಯಾವುದೋ ಇದೆ ಗುರು, ಸೂಪ್ರ ಅನಿಸುತ್ತೆ ಈ ಗಾಡಿ ಹೆಸರು. ಚಿಂದೆ ಆಗಿದೆ ಅಂದ್ಕೊಳ್ಳಿ, ಇದು ಯಾರೋ ಕಸ್ಟಮರ್ದು ಇಲ್ಲಿ ಬಂದು ಸರ್ವಿಸ್ ಮಾಡ್ಕೊಳ್ತವನೆ. ಇದು ನಮ್ಮ ಶೋರೂಮಿಂದ ಹೋಗಿರೋ ಗಾಡಿಯಲ್ಲ. ಆಲ್ ರೈಟ್, ಸೈಕ್ ಆಗಿದೆ ಈ ಗಾಡಿ, ಯಾಕೋ ನಂಗೆ ತುಂಬಾ ಇಷ್ಟ ಆಯಿತು, ನೋಡೋಣ ಇದು ಏನು ಮಾಡ್ತೀನಿ ಅಂತ. ಆಲ್ ರೈಟ್, ಇವಾಗ ಹೊರಗಡೆ ಹೋಗೋಣ. ಈ ಟೊಯೋಟಾ ಫಾರ್ಚ್ಯೂನರ್ ಹೋಯ್ತಂದರೆ ಅದರ ಜಾಗದಲ್ಲೂ ಇನ್ನೊಂದು ಗಾಡಿ ಬರಬೇಕು, ಅದಕ್ಕೆ ನಾನು ಜಿ ವ್ಯಾಗನ್ ಇಟ್ಕೊಂಡಿದ್ದೀನಿ. ಒಂದು ಸ್ಟಾಕಲ್ಲಿದೆ. ಲೇ ಯಾರೋ ನೀನು ಲೇ, ಇದ್ದ ಜಿ ವ್ಯಾಗನ್ ಅಂದರೆ ಇದ್ರಲ್ಲಿ ಕೂರ್ತವನೆ, ನಮ್ಮ ಮೈಕಲ್ಲಿ ಸ್ವಲ್ಪ ಕ್ರ್ಯಾಕ್ ಹಿಡಿದ್ಬಿಡಿದೆ. ಆಲ್ ರೈಟ್, ಜಿ ವ್ಯಾಗನ್ ಒಳಗಡೆ ಕೂತಾಯಿತು ಎಲ್ಗುರು. ಇದರ ಇಂಟೀರಿಯರ್ ಸೈಕ್ ಆಗಿದೆ. ನನ್ನ ಹತ್ರ ಸಹ ಒಂದು ಜಿ ವ್ಯಾಗನ್ ಇದೆ, ಅದು ಎಲ್ಲಿದೆ ಅಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ, ಎಲ್ಲೋ ಹಾಕ್ಬಿಟ್ಟೆ, ಎಲ್ಲೋ ಇಟ್ಬಿಟ್ಟು ಮರ್ತೋಗ್ಬಿಟ್ಟಿದ್ದೀನಿ. ಆಲ್ ರೈಟ್, ಮೆತ್ತಗೆ ಎತ್ಕೊಂಡು ಹೋಗೋಣ. ಏ ಗುರು, ನನಗೆ ಇನ್ನೊಂದು ಗೊತ್ತಿಲ್ಲ ಗುರು, ಇದು ರೋಡ್ ತುಂಬ ಚಿಕ್ಕದಾಗ್ಬಿಡ್ತು ನೋಡಿ. ಟಚ್ಚೇ ಆಗೋಯ್ತು ಗಾಡಿ, ಥು ಎಲ್ಲಿ ಟಚ್ ಆಯಿತು ಇಲ್ಲಿ ನೋಡಿ, ಇಲ್ಲಿ ಚೂರು ಟಚ್ ಆಗಿದೆ.
ಇಟ್ಸ್ ಓಕೆ, ನಮ್ಮದೇ ಗ್ಯಾರೇಜ್ ಇದೆ, ಏನು ಮಾಡೋಕ್ಕಾಗಲ್ಲ, ಇದೆಲ್ಲ ಚಿಕ್ಕ ಚಿಕ್ಕದು ನಡೀತಾನೆ ಇರುತ್ತೆ, ನಾನು ಎಲ್ಬೋಡು ಬೇರೆ. ನಂಗೆ ಯಾವನ್ನು ಲೈಸೆನ್ಸ್ ಕೊಟ್ಟು ನೀವು ಜಿ ಟಿ ಅದಲ್ಲಿ, ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಅಲ್ರಿ ಹಿಂಗೆ ಹೋಗೋಣ, ಇದು ನಮ್ಮ ಫಾರ್ಚುನರ್ ಇದ್ದಿದ್ದ ಜಾಗದಲ್ಲಿ ನಿಲ್ಲಿಸ್ಬಿಡೋಣ, ನಿಲ್ಲಿಸಿದ್ರೆ ಅಲ್ಲಿ ಇದನ್ನು ಯಾರಾದರೂ ಈಸ್ಕೊಂಡ್ಬಿಡ್ತಾರೆ ಅವಾಗ. ಆಲ್ ರೈಟ್, ನಮ್ಮದು ಒಂದು ಗಾಡಿ ಸೇಲ್ ಆಯಿತು ಗುರು, ಎಷ್ಟು ಖುಷಿ ಆಗ್ತಾಯಿದೆ ಅಂದರೆ ನನಗೆ ಆ ಸೇಲ್ ಆಗಿರೋ ಕಾಸಲ್ಲಿ ಇನ್ನೊಂದು ಗಾಡಿ ತರೋಣ. ಇಲ್ಲಿ ಬೈಕ್ಸ್ ನಿಲ್ಲಿಸಿಲ್ಲ ಗುರು, ಬೈಕ್ಸ್ ನಿಲ್ಲಿಸ್ಬೇಕಂತ ನಂಗೆ ತುಂಬ ಆಸೆ. RC 390 ಅಂದರೆ RC 390 ನಿಮ್ಗೆ ಗೊತ್ತಿರ್ಬೋದು, ವೆರಿ 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 ಫೇಮಸ್ ಇನ್ ಇಂಡಿಯಾ, ಎಲ್ಲರದು ಒಂದು ಲೆಕ್ಕದಲ್ಲಿ ಫೇವ್ರೇಟೇ ಅನಿಸುತ್ತೆ. ಯಾರ್ಯಾರು RC 390 ಫ್ಯಾನ್ಸ್ ಕಮೆಂಟ್ ಮಾಡಿ ಅಲ್ಲಿ, ಯಾಕಂದರೆ ನನಗಂತೂ ತುಂಬ ಇಷ್ಟ ಆ ಗಾಡಿ. ಒಂಥರ ಸೈಕ್ ಆಗಿರುತ್ತೆ, ಸ್ಪೋರ್ಟಿ ಲುಕ್ ಅಲ್ವಾ ಗಾಡಿದು, ಸೊ ನನಗಂತೂ ತುಂಬ ಇಷ್ಟ ಆ ಗಾಡಿ. ಯಾರು ಯಾರಿಗೆ ಇಷ್ಟ ಅಂತ ಕಮೆಂಟ್ ಮಾಡಿ ಅಲ್ಲಿ, ನಾನಂತೂ ಫ್ಯಾನ್ ಆ ಗಾಡಿದು. ಆಲ್ ರೈಟ್, ಇಲ್ಲಿ ಗಾಡಿ ನಿಲ್ಲಿಸ್ಬಿಟ್ಟೆ, ನಮ್ದು ಎಲ್ಲ ಗಾಡಿ ಸೆಟ್ ಆಗಿದೆ. ಇವಾಗ ಒಂದು ಗಾಡಿ ಹೋಗಾದ್ಮೇಲೆ 9 ಗಾಡಿ ಉಳಿದಿದೆ ಅಲ್ಲಿ, ಆ ಗಾಡಿನ ಹೊರಗಡೆ ನಿಲ್ಲಿಸಿದ್ದೀವಿ. ಮೇಲೆ ಸಹ ಏನೇನೋ ಕೆಲಸ ನಡೀತಿದೆ, ಪೇಪರ್ ವರ್ಕ್ಸ್ದು, ಸೊ ಮೇಲೆ ಹೋಗೋದು ಬೇಡ. ಆಲ್ ರೈಟ್, ನಮ್ಮ ಶೋರೂಮ್ ನಿಮಗೆ ತೋರಿಸ್ಬಿಟ್ಟೆ, ಶೋರೂಮಲ್ಲಿರೋ ಗಾಡಿನ ಸಹ ತೋರಿಸ್ಬಿಟ್ಟೆ. ಇನ್ಯಾವ್ಯಾವ ಇಂಡಿಯನ್ ಕಾರ್ಸ್ ಅಂತ ನನಗೆ ನೀವು ಅಂದೇ ಇಲ್ಲ ಗುರು. ಇಂಡಿಯನ್ ಕಾರ್ಸ್ ಬಗ್ಗೆ ನನಗೆ ಅನ್ನಿ ಸ್ವಲ್ಪ, ನನಗೆ ಅದು ಇಂಪೋರ್ಟರ್ ಸಿಗ್ತಾಯಿಲ್ಲ ಅಂದರೆ, ಇವಾಗ ಲಾಸ್ ಆ್ಯಂಟೋಸ್ಗೆ ಇಂಪೋರ್ಟ್ ಮಾಡ್ತಾರಲ್ಲ ಗಾಡಿಗಳನ್ನ, ಅವ್ರು ಸಿಗ್ತಾಯಿಲ್ಲ ನನಗೆ ಲಾಸ್ ಆ್ಯಂಟೋಸಲ್ಲಿ. ಅವ್ರು ಸಿಕ್ಕಿದ ತಕ್ಷಣ ನಾನು ತುಂಬ ಇಂಡಿಯನ್ ಗಾಡಿ ತರ್ತೀನಿ. ನೀನು ಯಾರೋ ಅವನು ಕಣ್ಗುಡ್ಡೆ ಇಲ್ವೇಣೋ ನಿನಗೆ, ಬ್ಲ್ಯಾಕ್ ಟಿಂಟೆಡ್ ಗಾಡಿ ಕಾಣ್ತಾಯಿಲ್ಲ ಅವನಿಗೆ. ಆಲ್ ರೈಟ್, ನಮ್ಮ ಶೋರೂಮ್ ಈ ಥರ ಲುಕ್ಸ್ ಇದೆ, ಯಾವ್ಯಾವ ಇಂಡಿಯನ್ ಕಾರ್ಸ್ ತರಬೇಕಂತ ನೀವು ಕಮೆಂಟ್ ಮಾಡಿಲ್ಲಿ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಚಾನಲಲ್ಲಿ ನೀವು ಹೊಸೊಬ್ಬರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ಈ ವಿಡಿಯೋಗೆ ಇಷ್ಟೇ, ಕಾರ್ ಕಲೆಕ್ಷನ್ ಹಿಂಗೆ ಇಷ್ಟ ಆಯ್ತಾ ಅಂತ ಕಮೆಂಟ್ ಮಾಡಿಲ್ಲಿ. ಇನ್ನೂ ಯಾವುದನ್ನ ಕಾರ್ ಆ್ಯಡ್ ಮಾಡಬೇಕಂತ ಸಹ ಕಮೆಂಟ್ ಮಾಡಿಲ್ಲಿ. ನನ್ನ ವಾಯ್ಸಲ್ಲಿ ಸ್ವಲ್ಪ ಡಿಫ್ಲೆಕ್ಷನ್ ಇದೆ, ಯಾಕಂದರೆ ಕೋಲ್ಡ್ ಆಗಿಬಿಟ್ಟಿದೆ ಗುರು, ಇಷ್ಟು ದಿನ ವಿಡಿಯೋ ಬಂದಿಲ್ಲ ಅದಕ್ಕೆಲ್ಲರಿಗೂ ಸಾರಿ. ವಿಡಿಯೋ ಲೈಕ್ ಮಾಡಿಲ್ಲ ಅಂದರೆ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡ್ಕೊಳ್ಳಿ. ಇವತ್ತಿಗಿಷ್ಟೇ, ನನ್ನ ಹೆಸರು ಚಂದನ್ ಅಂತ, ಚಂದನ್ ಸೈನಿಂಗ್ ಔಟ್.